ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸದಾಶಿವ ಆಯೋಗ ಜಾರಿಗೆ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ದ ಹೋರಾಡುವುದಾಗಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾ ಎನ್ ಮೂರ್ತಿ ಹೇಳಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಬೆಳಗಾವಿ ಅಧಿವೇಶನದಲ್ಲಿ ಅನುಷ್ಠಾನಗೊಳಿಸಬೇಕು, ಇಲ್ಲದಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಂದಿನ ಚುನಾವಣೆಯಲ್ಲಿ ನೆಲಕಚ್ಚುವಂತೆ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಾಧ್ಯಕ್ಷ ಡಾ ಎನ್ ಮೂರ್ತಿ ಎಚ್ಚರಿಕೆ ನೀಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ಈ ಜಾಥಾದಲ್ಲಿ 50ಕ್ಕೂ ಹೆಚ್ಚು ಮಾದಿಗ ಸಂಬಂಧಿಸಿದ ಜಾತಿಗಳ ಸಂಘಟನೆಗಳು ಹಾಗೂ ಸಮಾನ ಪ್ರಗತಿಪರ ಸಂಘಟನೆಗಳ 100+ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಜಾಥಾವು ಡಿಸೆಂಬರ್ 11 ಬೆಂಗಳೂರು ತಲುಪಲಿದ್ದು ಅಲ್ಲಿ ಬೃಹತ್ ಸಮಾವೇಶ ನಡೆಸಿ ಆಯೋಗದ ವರದಿ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಈ ವರದಿ ಅನುಷ್ಠಾನದಿಂದ ಪರಿಶಿಷ್ಟರಲ್ಲೇ 101 ಉಪಜಾತಿಗಳಿದ್ದು ಈ ಎಲ್ಲಾ ಉಪಜಾತಿಗಳಿಗೆ ಅನುಕೂಲವಾಗಲಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ಮಾಜಿ ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ ನಾಯಕ್, ಅರವಿಂದ ಲಿಂಬಾವಳಿ ಸೇರಿದಂತೆ ಪ್ರಮುಖರು ಯಾವುದೇ ಸಭೆ ಚುನಾವಣಾ ಭಾಷಣ ಮಾಡುವುದಕ್ಕೆ ಬಿಡದೆ ತೀವ್ರವಾಗಿ ವಿರೋಧಿಸಲಾಗುವುದಾಗಿ ಡಾ ಎನ್ ಮೂರ್ತಿ ತಿಳಿಸಿದರು. ಸಂವಿಧಾನ ಆಶಯಗಳಿಗೆ ಅಡ್ಡಿಯಾಗಿರುವ ಈ ರಾಜಕಾರಣಿಗಳು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಬಿಡುವುದಿಲ್ಲ ಎಂದರು. ವ್ಯತಿರಿಕ್ತವಾದಂತಹ ತೀರ್ಮಾನ ಮತ್ತು ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ, ಸಾಮಾಜಿಕ ಇವರು ಒಬ್ಬ ಸಮಾಜವಾದದ ಬಗ್ಗೆ ಮಾತಾಡುವಂತದ್ದು ಇದು ಒಂಥರ ಡೋಂಗಿ ಸಮಾಜವಾದ ಆಗ್ತದೆ. ಮುಖ್ಯಮಂತ್ರಿಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ಪಾರದರ್ಶಕತೆ ಇರಬೇಕು. ಏನು ಅವರು ಅಹಿಂದ ಅಂತ ಹೇಳ್ತಾರೆ, ಅಹಿಂದ ಸಮಾಜಕ್ಕೂ ಏನು ಮಾಡಿಲ್ಲ. ಇದು ಮುಕ್ತವಾಗಿ ನೇರವಾಗಿ ಹೇಳುವಂಥದ್ದು. ಇದು ಒಂದು ಅವರೊಬ್ಬ ಮಹಾನ್ ದಲಿತ ವಿರೋಧಿ ಆಗ್ತಾರೆ, ಅದ್ರ ಜೊತೆಗೆ ಕಟ್ಟಕಡೆಯ ಸಮಾಜದ ವಿರೋಧಿ ಆಗ್ತಾರೆ. ಕಟ್ಟಕಡೆಯ ಸಮಾಜದಲ್ಲಿರುವಂಥದ್ದು ಮಾದಿಗ ಸಂಬಂಧಿತ ಜಾತಿಗಳು ಇಡೀ ದೇಶಕ್ಕೆ ಗೊತ್ತಿದೆ. ಇದು ಇವ್ರಿಗೇನು ದ್ರೋಹ ಮಾಡಿದರೆ ಇವರು ಖಂಡಿತ ಮುಂದಿನ ಚುನಾವಣೆಯಲ್ಲಿ 100 ನೆಲ ಕಚ್ತಾರೆ ಮತ್ತು ಇವರು ಸೋಲನ್ನು ಅನುಭವಿಸ್ತಾರೆ. ಇದು ಅವರ ವರಿಷ್ಠರು ಕೂಡ ಗಮನ ಹರಿಸಬೇಕು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮೂಲಕ ಸಾಹಿತಿ ಕೆಬಿ ಸಿದ್ದಯ್ಯ ಅವರು ಮಾತನಾಡಿ, ಈ ವರದಿ ಅನುಷ್ಠಾನಕ್ಕೆ ವಿರೋಧವಿರುವ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ವಿರುದ್ದ ವಾಗ್ದಾಳಿ ನಡೆಸಿ ಕೂಡಲೇ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕೆಂದು ಒತ್ತಾಯಿಸಿದರು. ಆದರೆ ಸದಾಶಿವ ವರದಿ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅವರು ತಗೊಂಡಿರುವ ತೀರ್ಮಾನದ ಬಗ್ಗೆ ನಮಗೆ ಕಡಾಖಂಡಿತವಾದ ವಿರೋಧ ಇದೆ. ಅವ್ರು ಯಾರಾದರೂ ಸಹಿಸೋದಿಲ್ಲ. ಇದನ್ನು ಮನಗಂಡು ಅವರು ಮೂರ್ತಿಯವರು ಹೇಳಿದಂಗೆ ಮನಃಪರಿವರ್ತನೆ ಮಾಡ್ತದೆ. ಮನಃಪರಿವರ್ತನೆ ಮಾಡಿಕೊಂಡು ಸದಾಶಿವ ವರದಿನ ಜಾರಿ ತರುತ್ತೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸಬೇಕು, ಇಲ್ಲದಿದ್ರೆ ಓಟಿಗಾಗಿ ಬರುವ ರಾಜಕಾರಣಿಗಳನ್ನು ಹರಿಜನ ಕಾಲೋನಿಗಳಿಗೆ ಬರದಂತೆ ನಿರ್ಬಂಧ ಹೇರಲಾಗುವುದೆಂದು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿಎನ್ ರಾಮಯ್ಯ ತಿಳಿಸಿದ್ರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಗೆ ಯಾರು ಶಿಫಾರಸು ಮಾಡಲ್ಲ. ಮಾದಿಗ ಕಾಲೋನಿಗೆ, ದಲಿತ ಕಾಲೋನಿಗೆ ಯಾರು ಬರಬಾರ್ರಿ, ಓಟ್ ಕೇಳಬಾರ್ರಿ ಅಂತ ಬಹಿಷ್ಕಾರ ಆಗ್ತವಂತ ನಿರ್ಣಯವನ್ನ ನಾವು ತಗೊಳೋದಕ್ಕೆ ಹಿರಿಯೂರು ತಾಲೂಕು ಆದಿಜಾಂಬವ ಮಹಾಸಂಸ್ಥಾನದ ಗುರುಪೀಠಾಧ್ಯಕ್ಷ ಜಾಂಬವ ಬ್ರಹ್ಮಾನಂದ ಮುನಿಸ್ವಾಮಿಗಳು ಸೇರಿದಂತೆ ಡಿಎಸ್ಎಸ್ಎನ್ನ ಪ್ರಮುಖರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ದೊಡ್ಡಗುಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷರಾಗಿ ಕವಿತಾ ಆಯ್ಕೆಯಾದರು. ಗುಬ್ಬಿ ತಾಲೂಕು ದೊಡ್ಡಗುಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರೇಣುಕಾ ಪ್ರಸಾದ್, ಉಪಾಧ್ಯಕ್ಷೆಯಾಗಿ ಕವಿತಾ ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ತಹಸೀಲ್ದಾರ್ ಮೋಹನ್ ಕುಮಾರ್ ಚುನಾವಣಾಧಿಕಾರಿಯಾಗಿದ್ದರು. ಆಯ್ಕೆ ನಂತರ ಮಾತನಾಡಿದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಪಂಚಾಯಿತಿಯ ಎಲ್ಲಾ 21 ಸದಸ್ಯರ ವಿಶ್ವಾಸ ಪಡೆದು ಅಭಿವೃದ್ದಿ ಕಾರ್ಯ ನಿರ್ವಹಿಸುವುದಾಗಿ ಹೇಳಿದರು. ಶಾಸಕರ ಹಾಗೂ ವಿವಿಧ ಅನುದಾನಗಳನ್ನು ಬಳಸಿ ಪಂಚಾಯತ್ ವ್ಯಾಪ್ತಿ ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ದಿ ಕೆಲಸ ಮಾಡುವ ಭರವಸೆ ನೀಡಿದರು. ಚುನಾವಣೆ ಇದಕ್ಕೂ ಸಂಬಂಧ ಇಲ್ಲ, ವೈಯಕ್ತಿಕ ಕಾರಣದಿಂದ ಅವರು ಪಂಚಾಯತ್ ರಾಜೀನಾಮೆ ಕೊಟ್ಟಿದ್ದರು. ಹೀಗಾಗಿ ಇಲ್ಲಿ ಪಂಚಾಯತ್ನಲ್ಲಿ 21 ಜನನು ಒಂದೇ ಅನ್ನೋ ಭಾವನೆಯಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಮೆಂಬರ್ಸನ್ನ ಸಹಕಾರ ತಗೊಂಡು ಮತ್ತು ಎಲ್ಲರ ಸಹಕಾರವನ್ನು ಇಟ್ಕೊಂಡು ನಮ್ಮ ಗುಬ್ಬಿ MLA ಅವರ ಆಶೀರ್ವಾದ ಮತ್ತು ಎಲ್ಲ ಮುಖಂಡರುಗಳ ಎಲ್ಲ ಪಕ್ಷದ ಊರನ್ನು ಸತ ಸೇರಿಕೊಂಡು ನನ್ನ ಆಯ್ಕೆ ಮಾಡಿದ್ದೀನಿ.
ಅವ್ರಿಗೆ ನನ್ನ ಈ ಇದನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾಡಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ಅವರ ಋಣ ನಾನು ಸಾಯದಂತ ಮರೆಯೋದಿಲ್ಲ. ಮತ್ತೆ ಎಲ್ಲ ಹೆಚ್ಚಿನ ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಎಪಿಎಂಸಿ ನಿರ್ದೇಶಕ ಲಕ್ಷ್ಮೀರಂಗಯ್ಯ, ಮುಖಂಡರಾದ ದುಷ್ವಂತ್ ಶ್ರೀನಿವಾಸ್, ಸತೀಶ್ ರೇವಣ್ಣ ಮತ್ತಿತರರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿದರು. ಕೊರಟಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ತಿಂಗಳ 26ರಿಂದ ಇಂದಿರಾ ಗಾಂಧಿ ಅವರಿಗೆ ನಮನ ಸಲ್ಲಿಸುವ ಇಂದಿರಾ ಜ್ಯೋತಿ ಸಂಚಾರ ಏರ್ಪಾಡಾಗಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೇ ತಿಂಗಳ 26ರಿಂದ 28ರವರೆಗೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರಿಗೆ ನೂರು ನಮನದ ಹಿನ್ನೆಲೆಯಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಇಂದಿರಾ ಜ್ಯೋತಿ ಯಾತ್ರೆ ಸಂಚರಿಸಲಿದೆ. ಕೊರಟಗೆರೆಯಲ್ಲಿ ಕೌಶಲ್ಯಾಭಿವೃದ್ದಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ನವೆಂಬರ್ 26ರಂದು ಬೆಳಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಇಂದಿರಾ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡುವವರೆಂದರು. ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿ ಆಗಿ ದಾಖಲೆ ನಿರ್ಮಿಸಿದ್ದು, ಅಂತಹ ಮಹಾನ್ ಮಹಿಳೆ ಇಂದಿರಾ ಗಾಂಧಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಜ್ಯೋತಿ ಯಾತ್ರೆ ಹಮ್ಮಿಕೊಂಡಿದ್ದು, ಮಧುಗಿರಿ ತಾಲೂಕು ಪುರವರ ಹೋಬಳಿ ಕೊಂಡ್ಲುಪುರ ಗ್ರಾಮ ಪಂಚಾಯಿತಿ ಮುಂಭಾಗದಿಂದ ಜ್ಯೋತಿ ಯಾತ್ರೆ ಆರಂಭವಾಗಲಿದೆ ಎಂದು ಮುರಳೀಧರ್ ಹಾಲಪ್ಪ ಹೇಳಿದರು. ಅವರ ಸಾಧನೆಗಳು, ಅವರ ಕಾರ್ಯಕ್ರಮಗಳು, 20 ಅಂಶದ ಕಾರ್ಯಕ್ರಮ ಇರಬಹುದು, ಬ್ಯಾಂಕ್ ರಾಷ್ಟ್ರೀಕರಣ ಇರಬಹುದು, ನಮ್ಮ ದೇಶನ ಹೊರ ರಾಷ್ಟ್ರಗಳಿಂದ ರಕ್ಷಣೆ ಕೊಟ್ಟಿದ್ರು ಕೊಟ್ಟಿರೋದು ಜೊತೆಗೆ ನಮ್ಮ ಒಳಗಡೆ ಏನೇನು ನಮ್ಮಲ್ಲಿ ವಿಪರ್ಯಾಸಗಳಿದ್ವು ನಮ್ಮ ದೇಶದ ಒಳಗಡೆ, ಅದನ್ನೆಲ್ಲದನ್ನು ಮಟ್ಟ ಹಾಕಿ ಅಖಂಡ ಭಾರತವನ್ನ ಮುಂದುವರೆಸಿದ್ರ ಬಗ್ಗೆನೂ ಇರ್ಬೋದು. ಹಾಗೇನೆ ಬ್ಯಾಂಕ್ ರಾಷ್ಟ್ರೀಕರಣ ಜೊತೆಗೆ ಸಾಲ ವಿತರಣೆಯನ್ನ, ಅದೊಂದು ವಿನೂತನ ಕಾರ್ಯಕ್ರಮಗಳು. ಈಗ ಪ್ರತಿಯೊಂದರಲ್ಲೂ ಅವರ 20 ಅಂಶದ ಕಾರ್ಯಕ್ರಮಗಳೇ ಸಾಕು. ಹಾಗೂ ಅವರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳ ಯಶಸ್ಸಿಗೆ ಈಗ ಪ್ರತಿಯೊಂದು ವಿವರಗಳನ್ನ ನವೆಂಬರ್ 26ರಿಂದ 28ರವರೆಗೆ ಕ್ಷೇತ್ರದ ಪ್ರತಿ ಹೋಬಳಿ ಹಾಗೂ ಗ್ರಾಮಗಳಲ್ಲಿ ಸಂಚರಿಸಿ 28ರಂದು ಕೊರಟಗೆರೆಯಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದು ಅವರು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಲ್ಲ, ಪ್ರತಿಯೊಬ್ಬರೂ ಇಂದಿರಾ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿಕೊಂಡರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್, ಮುಖಂಡರಾದ ಮುಕ್ತಿಯಾರ್, ಮಲ್ಲೇಶ್, ಪುಟ್ರಾಜು, ರವಿಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ನಗರ ಬಯಲು ಮೂತ್ರಾಲಯ ಮುಕ್ತ ಆಗಿಲ್ಲ, ಸಾರ್ವಜನಿಕ ಶೌಚಾಲಯ ಬಳಕೆಗೆ ನಾಗರಿಕರು ಆಸಕ್ತಿ ತೋರುತ್ತಿಲ್ಲವೆ? ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಲಿಲ್ಲ, ಇತ್ತ ಕ್ಲೀನ್ ಸಿಟಿಯೂ ಆಗುತ್ತಿಲ್ಲ. ನಗರ ಕಸ ಕೊಳಚೆ ಮುಕ್ತವಾಗಿಲ್ಲ, ಕಸ ವಿಲೇವಾರಿ ಸಮರ್ಪಕವಾಗಿಲ್ಲ. ಇದರ ಜೊತೆಗೆ ನಗರ ಸಂಪೂರ್ಣ ಬಯಲು ಶೌಚ ಮುಕ್ತವಾದಂತೆಯೂ ಇಲ್ಲ. ಸಾರ್ವಜನಿಕ ಶೌಚಾಲಯಗಳಿಗೆ ಸಾರ್ವಜನಿಕರ ಸ್ಪಂದನ ಇಲ್ಲ. ಶೌಚಾಲಯದ ಪಕ್ಕದಲ್ಲೇ ಜನ ಮೂತ್ರ ಮಾಡಿ ಹೋಗುತ್ತಾರೆ, ಶೌಚಾಲಯಕ್ಕೆ ಹೋಗಬೇಕು ಎಂಬ ತಿಳುವಳಿಕೆಯೂ ಇಲ್ಲ. ಹೀಗಾಗಿ ಪ್ರಮುಖ ರಸ್ತೆ ಬದಿಯ ಖಾಲಿ ಜಾಗ, ಕಾಂಪೌಂಡ್ ಬದಿಗಳು ಮೂತ್ರಾಲಯಗಳಾಗಿವೆ. ಬೆಳೆಯುತ್ತಿರುವ ತುಮಕೂರು ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಸಂಖ್ಯೆ ತೀರಾ ಕಮ್ಮಿ. ನಗರ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳ ಅಗತ್ಯವಿದೆ, ಕನಿಷ್ಠ ಮೂತ್ರಾಲಯಗಳಾದರೂ ಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದರ ಅಗತ್ಯ ಹೆಚ್ಚಾಗಿದೆ. ನಗರ ಪಾಲಿಕೆಯ ಕೆಲ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಸರಿಯಾಗಿಲ್ಲ, ಒಳ ಹೋಗಲು ಅಸಹ್ಯ ಪಡುವಂತಿದೆ. ಆದರೆ ಕೆಲ ಪೇಡ್ ಯೂಸ್ ಶೌಚಾಲಯಗಳು ಸ್ವಚ್ಛವಾಗಿವೆ, ನಿರ್ವಹಣೆಯೂ ಚೆನ್ನಾಗಿದೆ. ಆದರೆ ಇಂತಹವುಗಳನ್ನ ಜನ ನಿರೀಕ್ಷಿಸಿದಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡುತ್ತಿಲ್ಲ. ಇಂತಹ ಶೌಚಾಲಯಗಳಲ್ಲಿ ಮೂತ್ರ ವಿಸರ್ಜನೆಗೆ ಯಾವುದೇ ಹಣ ತೆರಬೇಕಾಗಿಲ್ಲವಾದರೂ ಜನ ಒಳ ಹೋಗಲು ಆಸಕ್ತಿ ತೋರುತ್ತಿಲ್ಲ. ಹೋದರೆ ದುಡ್ಡು ಕೊಡಬೇಕೇನು ಎಂಬ ಭಾವನೆಯೂ ಹಲವರಲ್ಲಿದೆ. ಹೀಗಾಗಿ ಸಾರ್ವಜನಿಕ ಶೌಚಾಲಯಗಳ ಬಳಕೆ ಸಾರ್ವಜನಿಕರು ಅಷ್ಟಾಗಿ ಸ್ಪಂದಿಸುತ್ತಿಲ್ಲ ಎಂಬುದು ಶೌಚಾಲಯ ನಿರ್ವಹಣೆ ಸಿಬ್ಬಂದಿ ಅಭಿಪ್ರಾಯ. ತುಮಕೂರು ನಗರ ಸ್ವಚ್ಛವಾಗಿರಬೇಕು, ನಗರ ನೈರ್ಮಲ್ಯ ಕಾಪಾಡಲು ಎಲ್ಲರೂ ಸಹಕರಿಸಬೇಕು. ಎಲ್ಲೆಂದರಲ್ಲಿ ಕಸ ಕಡ್ಡಿ ಸುರಿಯಬಾರದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಬಯಲು ಶೌಚಾಲಯ ಆಗದಂತೆ ಕಾಳಜಿ ವಹಿಸಬೇಕು ಎಂದು ನಗರಸಭೆ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ತುಮಕೂರು ನಗರ ಸ್ವಚ್ಛ ತುಮಕೂರು ನಗರವನ್ನಾಗಿ ಇಡೋದಕ್ಕೆ ಮಹಾನಗರ ಪಾಲಿಕೆ ಶ್ರಮಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸುಮಾರು ಕಡೆ ನಾವು ಮಲಮೂತ್ರ ಮಾಡತಕ್ಕಂಥ ಒಂದು ಯೂರಿನಲ್ಸ್ಗಳನ್ನು ಎಲ್ಲ ಕಡೆ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ.
ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು. ಮಹಾನಗರ ಪಾಲಿಕೆಯು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆ ಇರತಕ್ಕಂಥ ಜನಸಂದಣಿ ಇರತಕ್ಕಂಥ ಜಾಗಗಳಲ್ಲಿ ಯೂರಿನಲ್ಸ್ಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಅನೇಕ ಜನ ರೋಗಿಗಳು, ಶುಗರ್ ಪೇಷೆಂಟ್ಸು ಮತ್ತು ವಯಸ್ಸಾದವರು, ಹೆಣ್ಮಕ್ಕಳಿಗೆ ಅವಶ್ಯಕತೆಯಾದಂಥ ಜಾಗಗಳಲ್ಲಿ ಮಹಾನಗರ ಪಾಲಿಕೆ ಹೆಚ್ಚಿನ ಗಮನ ಹರಿಸಿ ಯೂರಿನಲ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಸ್ವಚ್ಛ ಭಾರತ ಒಂದು ಈ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಚ್ಛ ತುಮಕೂರನ್ನು ನಿರ್ಮಾಣ ಮಾಡಬೇಕು ಅಂತ ಸಮಸ್ತ ನಾಗರಿಕರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ಇದರ ಬಗ್ಗೆ ಸ್ವಚ್ಛತೆಯನ್ನು ನಾಗರಿಕರು ಹೆಚ್ಚಿನ ರೀತಿಯಲ್ಲಿ ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಓಕೆ ಸರ್. ಶೌಚಾಲಯ ಬಳಕೆ ನಾಗರಿಕತನದ ಲಕ್ಷಣವಾಗಬೇಕು. ಪ್ರತಿಯೊಬ್ಬರೂ ಇದನ್ನ ಪಾಲನೆ ಮಾಡಿ ನಗರ ಸ್ವಚ್ಛತೆ ಕಾಪಾಡಬೇಕು. ನಗರ ಪಾಲಿಕೆ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜನಸಂದಣಿ ಹೆಚ್ಚುತ್ತಿರುವ ಕಡೆ ನಗರ ಸಾರಿಗೆ ಬಸ್ ನಿಲ್ದಾಣಗಳಲ್ಲಿ ಕನಿಷ್ಠ ಮೂತ್ರಾಲಯ ಇರುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಸ್ವಚ್ಛ ಭಾರತ್ ಅಭಿಯಾನ ದೇಶದೆಲ್ಲೆಡೆ ಚಾಲ್ತಿಯಲ್ಲಿದೆ. ಎಲ್ಲಾ ಊರುಗಳು ಬಯಲು ಶೌಚ ಮುಕ್ತವಾಗುತ್ತಿದೆ. ತುಮಕೂರು ನಗರವು ಬಯಲು ಮೂತ್ರಾಲಯ ಮುಕ್ತವಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ನಿಲ್ಲಬೇಕು ಎಂದು ಗುತ್ತಿಗೆದಾರ ವೇಣುಗೋಪಾಲ್ ಹೇಳಿದರು. ಇದರ ಜೊತೆಗೆ ನಗರವನ್ನ ಕಸಮುಕ್ತಗೊಳಿಸಬೇಕು. ನಗರದ ಸ್ವಚ್ಛತೆಗೆ ನಗರಪಾಲಿಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು. ನಗರ ಕ್ಲೀನ್ ಸಿಟಿ ಆಗಬೇಕು ಎಂದು ಹೇಳಿದರು. ಇವತ್ತು ತುಮಕೂರು ನಗರದಲ್ಲಿ ಕಸ ವಿಲೇವಾರಿ ಮಾಡತಕ್ಕಂಥದ್ದು ಏನು ನಮ್ಮ ಮಹಾನಗರ ಪಾಲಿಕೆ ಇದೆ, ಆದಷ್ಟು ಇನ್ನೂ ನಮ್ಮ ತುಮಕೂರನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡಬೇಕು ಮಹಾನಗರ ಪಾಲಿಕೆ. ಇವತ್ತು ತಾವು ಇಂಟೀರಿಯರ್ಸ್ ಹೋದರೆ ಸ್ಲಮ್ಗಳ ಏರಿಯಾದಲ್ಲಿ ಮತ್ತು ಇನ್ನೂ ಹೊರ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹೋದಾಗ ಅಲ್ಲಿ ಏನಾಗಿದೆ, ಎಲ್ಲ ಕಸ ಕಡ್ಡಿಗಳು ಅಲ್ಲಲ್ಲೇ ಬಿದ್ದಿದೆ. ಮತ್ತು ಈ ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದು ಇನ್ನೂ ನಮ್ಮ ನಾಗರಿಕರು ಅದನ್ನು ನಾವು ಟಾಯ್ಲೆಟ್ ಕಟ್ಕೋಬೇಕು, ಟಾಯ್ಲೆಟ್ ಮುಖಾಂತರ ನಾವು ನಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದನ್ನು ಇನ್ನೂ ಅವರಿಗೆ ಮನಸ್ಸಲ್ಲಿ ಬಂದಿಲ್ಲ ಅದು. ಹಾಗಾಗಿ ನಮ್ಮ ಎಲ್ಲ ನಾಗರಿಕರು, ನಮ್ಮ ಸಾರ್ವಜನಿಕರು, ನಮ್ಮ ಭಾರತ ದೇಶದ ಒಂದು ಸ್ವಚ್ಛತೆಗೋಸ್ಕರವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇರಬೇಕ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ನಮ್ಮ ನಮ್ಮ ಮನೆಗಳಲ್ಲಿ ಒಂದು ಟಾಯ್ಲೆಟ್ಗಳನ್ನು ಉಪಯೋಗಿಸ್ಕೊಂಡು ಅದನ್ನು ನಾವು ನಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ನಗರ ಸ್ವಚ್ಛತೆಗೆ ನಗರಪಾಲಿಕೆ ಜವಾಬ್ದಾರಿ ವಹಿಸಬೇಕು. ನಾಗರಿಕರು ಈ ಬಗ್ಗೆ ಕಾಳಜಿ ವಹಿಸಿದ್ರೆ ತುಮಕೂರು ನೈರ್ಮಲ್ಯ ರೋಗಮುಕ್ತ ನಗರವಾಗುತ್ತದೆ. ಕುಣಿಗಲ್ನ ಹುಚ್ಚಮಾಸ್ತಿಗೌಡ ವೃತ್ತದಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜೆಡಿಎಸ್ ಎಚ್ಚರಿಕೆ ನೀಡಿದೆ. ಕುಣಿಗಲ್ ಪಟ್ಟಣದ ಹೃದಯ ಭಾಗವಾದ ಹುಚ್ಚಮಾಸ್ತಿಗೌಡ ವೃತ್ತದಿಂದ ಗ್ರಾಮದೇವತೆ ವೃತ್ತದ ಮೂಲಕ ದೊಡ್ಡಪೇಟೆ ಕೋಟೆ ಸರ್ಕಲ್ ರಸ್ತೆಯ ಜಂಕ್ಷನ್ ರಸ್ತೆಯನ್ನು ನವೆಂಬರ್ 24ರ ಶುಕ್ರವಾರದೊಳಗೆ ದುರಸ್ತಿ ಕಾರ್ಯ ಕೈಗೊಳ್ಳದೇ ಇದ್ದಲ್ಲಿ ಕೆಶಿಪ್ ಕ್ರಮ ಖಂಡಿಸಿ ಪಕ್ಷಾತೀತವಾಗಿ ರಸ್ತೆ ತಡೆ ನಡೆಸಬೇಕಾಗುತ್ತೆ ಅಂತ ಜೆಡಿಎಸ್ ಮುಖಂಡ ಜಗದೀಶ್ ಕೆಶಿಪ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಹುಚ್ಚಮಾಸ್ತಿಗೌಡ ಸರ್ಕಲ್ನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಆಗಿರುವ ವ್ಯವಸ್ಥೆಯಿಂದ ಪ್ರತಿದಿನ ಜನರು ಪರದಾಡುವಂತಾಗಿದೆ ಎಂದು ಸ್ಥಳದಲ್ಲಿ ಕಾಮಗಾರಿ ನಿರ್ವಹಣೆಗೆ ಆಗಮಿಸಿದ ಕೆಶಿಪ್ ಜೆಇ ಅರುಣ್ ಅವರೊಂದಿಗೆ ವಾಗ್ವಾದ ನಡೆಸಿದರು. ಕೆಶಿಪ್ ಸಿಬ್ಬಂದಿಗೆ ಈಗಾಗಲೇ ಹಲವಾರು ಬಾರಿ ಶಾಸಕರು ಹೇಳಿದ್ದರೂ ಸರಿಯಾಗಿ ಕಾಮಗಾರಿ ನಿರ್ವಹಣೆ ಮಾಡುತ್ತಿಲ್ಲ. ಎಷ್ಟು ಹೇಳಿದರೂ ಅಧಿಕಾರಿಗಳು ಪದೇ ಪದೇ ಸಬೂಬು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ. ಇದೇ ಡಿಸೆಂಬರ್ 31ರೊಳಗೆ ಗುತ್ತಿಗೆದಾರ ಕಾಮಗಾರಿ ಪೂರ್ಣಗೊಳಿಸಿ ಹೋಗುವ ಸಿದ್ಧತೆಯಲ್ಲಿದ್ದಾರೆ ಎಂದು ಕಿಡಿಕಾರಿದರು. ಗ್ರಾಮ ಜೊತೆ ಜಂಕ್ಷನ್ನು, ಈ ಜಂಕ್ಷನ್ ಅನ್ನು ಇಂಪ್ರೂವ್ಮೆಂಟ್ ಮಾಡೋದು ಅವ್ರ ಜವಾಬ್ದಾರಿ. ಅದನ್ನು ಅವರು ಅವತ್ತು ಒಪ್ಕೊಂಡಿದ್ರು, ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗೇನು ಹೇಳ್ತಾ ಇದ್ದಾರೆ, ಬರೀ ನಾವು ಆಸ್ಫಾಲ್ಟಿಂಗ್ ಹಾಕ್ಬಿಟ್ಟು ರೋಡ್ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ನಾವು ಮುನ್ಸಿಪಲ್ ಲಿಮಿಟ್ಸಲ್ಲಿ ನಮಗೆ ಡ್ರೈನೇಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಅದು ಅವಕಾಶ ಇಲ್ಲ ಅಂತ ಅವ್ರು ML ಮುಂದೆ ಮೀಟಿಂಗ್ ಕರೆದಾಗ ಹೇಳಬೇಕಿತ್ತು. ಅವ್ರು ML ಮುಂದೆ ಮೀಟಿಂಗ್ ಕರೆದು ಒಪ್ಕೊಂಡೋಗಿದ್ದಾರೆ, ಎರಡು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡೋಗಿದ್ದಾರೆ. ಬಟ್ ಈಗ ಏನಾಗಿದೆ, ಡಿಸೆಂಬರ್ 31ನೇ ತಾರೀಕು ಒಳಗಡೆ ಅವ್ರ ಕೆಲಸ ಮುಗಿಸ್ಬೇಕು. ಕೆಶಿಪ್ ಕೆಲಸ ಅಷ್ಟರೊಳಗಡೆ ಅವ್ರಿಗೆ ಡೆಡ್ಲೈನ್ಸ್ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಮಾಡಿ ಅಷ್ಟರಲ್ಲಿ ಆಗಿರೋ ಕೆಲಸ ಮುಗಿಸ್ಕೊಂಡು ಕೈ ಕೊಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಶಿಪ್ ಅಧಿಕಾರಿಗಳು ಲೆಕ್ಕಾಚಾರ ಆಗ್ತಾ ಇರುವಂಥದ್ದು. ಈಗ ಅದಕ್ಕೆ ನಾವು ನೇರವಾಗಿ ಹೇಳಿದ್ವಿ, ಗುರುವಾರದೊಳಗಡೆ ಏನಾದರೂ ನೀವು ಅಪ್ರೂವಲ್ ತೊಗೊಳ್ತೀರೋ ಏನು ಮಾಡ್ತೀರೋ ಮೇಲಂತೂ ನಿಮ್ಮ ಜವಾಬ್ದಾರಿ. ಗುರುವಾರದೊಳಗಡೆ ನೀವೇನಾದರೂ ಅಪ್ರೂವಲ್ ತೊಗೊಳ್ಳಿಲ್ಲ ಅಂತಂದರೆ, ಕೆಲಸ ಶುರು ಮಾಡಲಿಲ್ಲ ಅಂತಂದರೆ, ಶುಕ್ರವಾರದಿಂದ ಈ ತಾಲೂಕಲ್ಲಿ ಕುಣಿಗಲ್ ತಾಲೂಕು ಏನು ತಾಲೂಕು ಎಲ್ಲಿಂದ ಶುರು ಮಾಡಿ ಅಲ್ಲಿಂದ ಕೆಲಸಗಳು ಪರಿಪೂರ್ಣವಾಗಿ ಎಲ್ಲ ಕೆಲಸನೂ ಬಂದ್ ಮಾಡ್ತೀವಿ ಅಂತ ನೇರವಾಗಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ. ಶುಕ್ರವಾರ ಏನಾದರೂ ಅವ್ರ ಕೆಲಸ ಶುಕ್ರವಾರದೊಳಗಡೆ ಕೆಲಸ ಶುರು ಮಾಡಲಿಲ್ಲ ಅಂದರೆ, ನಾನು ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ಎಲ್ಲರಿಗೂ ಒಂದು ಹೋರಾಟ ಕೈ ಜೋಡಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಲ್ಲ ಅಂದ್ರೆ ಮುಂದಿನ ದಿವಸದಲ್ಲೇ ನಮ್ಮ ಪ್ರತಿಯೊಬ್ಬರಿಗೆ ನೋವು ಅನುಭವಿಸಬೇಕಾಗುತ್ತೆ. ಪುರಸಭೆ ಸದಸ್ಯ ಕೆಎಲ್ ಹರೀಶ್ ರಸ್ತೆ ಕಾಮಗಾರಿಯಿಂದ ಆಗಿರುವ ಅವ್ಯವಸ್ಥೆ ಬಗ್ಗೆ ಪುರಸಭೆಯಿಂದ ಹಲವು ಪತ್ರ ಬರೆದಿದ್ದರೂ ಕೂಡ ಸ್ಪಂದನೆ ನೀಡಿಲ್ಲ. ಈಗ ಕುಂಟು ನೆಪವಡ್ಡಿ ಕಾಮಗಾರಿ ಪೂರ್ಣಗೊಳಿಸದೆ ಹೋದರೆ ಕಾಮಗಾರಿ ಮಾಡುವವರು ಯಾರು ಎಂದು ಪ್ರಶ್ನೆ ಮಾಡಿದರು.
ಕೆಶಿಪ್ ಅಧಿಕಾರಿ ತಾವು ಕೆಳಹಂತದ ಅಧಿಕಾರಿಯಾಗಿದ್ದು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಬೇಸರಗೊಂಡ ಜಗದೀಶ್ ಮೇಲಾಧಿಕಾರಿಗಳೊಂದಿಗೆ ಹಲವು ಬಾರಿ ಮಾತನಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶುಕ್ರವಾರದೊಳಗೆ ಅಗತ್ಯ ಕಾಮಗಾರಿ ಮಾಡದೇ ಇದ್ದರೆ ಪಕ್ಷಾತೀತವಾಗಿ ರಸ್ತೆ ತಡೆ ಮಾಡುವ ಜೊತೆಯಲ್ಲಿ ತಾಲೂಕಿನಲ್ಲಿ ಪ್ರಗತಿಯಲ್ಲಿರುವ ಕೆಶಿಪ್ ಕಾಮಗಾರಿ ನಿಲ್ಲಿಸಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ಪುರಸಭೆ ಸದಸ್ಯ ಅನ್ಸರ್ ಪಾಷಾ, ಪ್ರಮುಖರಾದ ನಾಗರಾಜು, ರಮೇಶ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ವಿರುದ್ದ ಬಿಜೆಪಿ ಜೆಡಿಎಸ್ ಮುಖಂಡರು ಟೀಕೆ ಮಾಡಿದ್ದನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಖಂಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾ ಜಿ ಪರಮೇಶ್ವರ್ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ನ ಕೆಲ ಮುಖಂಡರು ವಿನಾಕಾರಣ ನಾಲಿಗೆ ಹರಿಬಿಡುತ್ತಿರುವುದು ತರವಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ ಎಚ್ಚರಿಸಿದರು. ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷ ವೈಚ್ ಹುಚ್ಚಯ್ಯ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕ್ಷೇತ್ರದಲ್ಲಿ ಪ್ರವಾಸ ಮಾಡುವಾಗ ಪೊಲೀಸ್ ಬೆಂಗಾವಲು ಬಗ್ಗೆ ಮತ್ತು ಅವರ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಮಾಡಿಲ್ಲ ಎಂದು ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಈ ಹಿಂದೆ ಗೃಹ ಮಂತ್ರಿಗಳಾಗಿದ್ದು ಈಗ ಸರ್ಕಾರವಿರುವ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಅವರಿಗೆ ಸರ್ಕಾರ ಬೆಂಗಾವಲು ನೀಡುತ್ತಿರುವುದು ನಿಯಮವಾಗಿದೆ ಎಂದು ಸಮರ್ಥಿಸಿಕೊಂಡರು. ಬಿಜೆಪಿ ಪಕ್ಷದ ಅಧ್ಯಕ್ಷರು ಸಹ ಇದೇ ರೀತಿ ಬೆಂಗಾವಲು ವಾಹನದಲ್ಲಿ ಓಡಾಡುತ್ತಿರುವುದು ಹುಚ್ಚಯ್ಯ ಅವರ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸಿ ಡಾ ಜಿ ಪರಮೇಶ್ವರ್ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಕಾರ್ಯಕ್ಷೇತ್ರವಾಗಿ ಕೊರಟಗೆರೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅವರು ಅಧಿಕಾರಿಗಳಿಗೆ ಮನವಿ ಮತ್ತು ಸೂಚನೆ ನೀಡುವುದು ಸಾಮಾನ್ಯ. ಹುಚ್ಚಯ್ಯ ಕೊರಟಗೆರೆ ಕ್ಷೇತ್ರದ ಅಧಿಕಾರಿಗಳ ಮೇಲೆ ಯಾವ ನೈತಿಕ ಹಕ್ಕಿಲ್ಲದಿದ್ದರೂ ದೂರವಾಣಿ ಕರೆ ಮಾಡಿ ಆದೇಶ ನೀಡುವುದು ಸರಿಯಲ್ಲ. ಮೊದಲು ಕಾಂಗ್ರೆಸ್, ನಂತರ ಜೆಡಿಎಸ್, ಈಗ ಬಿಜೆಪಿ, ಮುಂದೆ ಯಾವ ಪಕ್ಷ ಎಂದು ತಿಳಿಯದ ಹುಚ್ಚಯ್ಯ ಇನ್ನು ಮುಂದೆಯಾದರೂ ಇರುವ ಪಕ್ಷಕ್ಕೆ ನಿಷ್ಠೆ ತೋರಲಿ ಎಂದರು. ಕಾಂಗ್ರೆಸ್ ತಾಲೂಕು ಎಸ್ಟಿ ಘಟಕದ ಅಧ್ಯಕ್ಷ ಕೆಆರ್ ಓಬಳರಾಜು, ಅರಕೆರೆ ಶಂಕರ್, ಕೆವಿ ಮಂಜುನಾಥ್, ಎಪಿಎಂಸಿ ಸದಸ್ಯ ರವಿಕುಮಾರ್, ನಟೇಶ್, ಶಶಿಕುಮಾರ್ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯದಿದ್ದರೆ ಪೊರಕೆ ಚಳುವಳಿ ಮಾಡುವುದಾಗಿ ಪ್ರಜಾ ವಿಮೋಚನಾ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬಹುತೇಕ ಹಳ್ಳಿಗಳ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಇದು ತಿಳಿಸಿದರೂ ಅಧಿಕಾರಿಗಳು ಸುಮ್ಮನಿದ್ದಾರೆ ಎಂದು ಪ್ರಜಾ ವಿಮೋಚನಾ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಸಂಘಟನೆ ಹಲವು ಬಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ತೆಗೆದುಕೊಂಡಿಲ್ಲ ಎಂದು ಟೀಕಿಸಿದರು. ಅಧಿಕಾರಿಗಳು ಇದೇ ನಿರ್ಲಕ್ಷ್ಯ ಮುಂದುವರೆಸಿದರೆ ಪೊರಕೆ ಚಳುವಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಾವು ನೇರವಾಗಿ ಏನು ಮನೆಯಲ್ಲಿ ಮತ್ತು ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೋ ಅದ್ರ ಮೇಲೆ ನಾವು ದಾಳಿ ಮಾಡೋಣ ಅಂತ ಇವತ್ತು ಹಮ್ಮಿಕೊಂಡಿದ್ವಿ. ಪ್ರೆಸ್ ರಿಪೋರ್ಟ್ ಅವ್ರನ್ನ ಮತ್ತು ಮಾಧ್ಯಮದವ್ರನ್ನೆಲ್ಲರನ್ನ ಕರೆಸಿದ್ವಿ. ಈ ವಿಚಾರ ಗೊತ್ತಾಗಿ ಯಾರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೋ, ಏನು ಅಬಕಾರಿ ಅಧಿಕಾರಿಗಳೇ ಆಗಿರ್ಬೋದು, 500 ಕೊಟ್ಟರೆ ಹೋಗ್ತಾರೆ, 1000 ಕೊಟ್ಟರೆ ಹೋಗ್ತಾರೆ ಅನ್ನೋ ಒಂದು ವಿಚಾರನ ನಾವು ಕೇಳ್ಪಟ್ವಿ. ಆದ್ದರಿಂದ ನಾವು ಏನು ನಮ್ಮ ಸಂಘದ ವತಿಯಿಂದ ನೇರವಾಗಿ ದಾಳಿ ಮಾಡೋಕೆ ಹೋದಾಗ ಈ ಅಲ್ಲೆಲ್ಲ ಕಳಪೆ ಮಾಡೋದನ್ನ ರದ್ದು ಮಾಡೋರು ಅಂತ ವಿಚಾರ ಗೊತ್ತಾಯಿತು. ಆದರೆ ಈ ಏನು ದೇವನಹಳ್ಳಿಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿದ್ದಾರೋ ಕೂಡಲೇ ಹೋಗಿ ಮುಂದಿನ ದಿನಗಳಲ್ಲಿ ಅವರು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪರಕೆ ಚಳವಳಿ ಮಾಡೇ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ಅಂತ ಹೇಳ್ತಾ ಇದ್ದೀನಿ. ಎರಡನೇದಾಗಿ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಮತ್ತಿತರರು ಭಾಗವಹಿಸಿದ್ದರು. ಕೊರಟಗೆರೆ ತಾಲೂಕು ಸೂರೇನಹಳ್ಳಿ ಗ್ರಾಮಸ್ಥರು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಕೊರಟಗೆರೆ ತಾಲೂಕಿನ ತೌವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹಳೆ ವಿದ್ಯಾರ್ಥಿಗಳ ಬಳಗ ಮತ್ತು ಗ್ರಾಮಸ್ಥರಿಂದ ವೈಭವದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಸಿದ್ದರಬೆಟ್ಟ ರಂಭಾಪುರಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಎನ್ನುವಂಥದ್ದು ಈ ದೇಶದ ಸಂಸ್ಕೃತಿಯನ್ನ, ಭಾಷೆಯನ್ನ, ಕೋಶವನ್ನ ಬೆಳೆಸುತ್ತದೆ. ಕನ್ನಡ ಕೇವಲ ಒಂದು ದಿವಸದ ಕಾರ್ಯಕ್ರಮವಾಗದೆ ಅದು ಸದಾ ನಿಮ್ಮ ಮನದಲ್ಲಿ ಇರಬೇಕು. ಆಗ ಮಾತ್ರ ಕನ್ನಡದ ಬೆಳವಣಿಗೆ ಸಾಧ್ಯ. ಯುವಕರಲ್ಲಿ ದೇಶಾಭಿಮಾನ ಮತ್ತು ಭಾಷಾಭಿಮಾನ ಅತಿ ಮುಖ್ಯವಾಗಿದ್ದು, ಈ ಭಾಷೆ, ದೇಶ, ಸಂಸ್ಕೃತಿ ನನ್ನದು ಎನ್ನುವುದು ಎಲ್ಲರಲ್ಲಿ ಬೆಳೆಯಬೇಕು ಎಂದರು. ಸಾಧಿಸಬೇಕು ಪ್ರಯತ್ನ ಮಾಡ್ತಾರೆ. ಯಾವ್ದಾದ್ರು ಒಂದು ಇದ್ರೆ ಸಾಧ್ಯ ಆಗೋದಿಲ್ಲ. ಬರೀ ದೇಶಾಭಿಮಾನ ಇಟ್ಕೊಂಡು ಮುಂದೆ ಹೋದ್ರೆ ಸಾಧ್ಯ ಆಗೋದಿಲ್ಲ. ಆ ದೇಶಾಭಿಮಾನ ಜೊತೆಗೆ ಜ್ಞಾನ ಬೇಕು. ಯಾವ ರೀತಿ ನಾವು ಮಾತನಾಡಬೇಕು, ಏನ್ ತಿಳ್ಕೊಳ್ಬೇಕು ಅನ್ನೋ ಜ್ಞಾನ ಬೇಕು. ಅದಕ್ಕೆ ಕೋಶಾಭಿಮಾನ ಬೇಕು.
ಮತ್ತು ತಾನು ಮಾತಾಡತಕ್ಕಂಥ ಭಾಷೆ ಮೇಲೆ ಪ್ರೇಮ ಇದ್ದಾಗ ಆ ಭಾಷೆಯನ್ನು ಮಾತಾಡತಕ್ಕಂಥ ಹಿನ್ನೆಲೆಯಲ್ಲಿ ಒಳ್ಳೆ ಭಾಷೆಯನ್ನು ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೆ. ಭಾಷಾಭಿಮಾನಿಗೆ ಈಶಾಭಿಮಾನ ಮತ್ತು ಆತ್ಮಾಭಿಮಾನ ಇದ್ದಾಗ ಮಾತ್ರ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಕುವೆಂಪು ಅವರು ಒಂದು ಮಾತನ್ನು ಬರೀತಾರೆ. ಬಹಳಷ್ಟು ಇವತ್ತಿನ ದಿನಮಾನದಲ್ಲಿರೋ ಒಂದು ಕಡೆ ಜೀವನವನ್ನು ಸಾಗಿಸ್ತಾ ಸಾಗುತ್ತಾ ಇಲ್ಲಿ ಯಾವ ಅಭಿಮಾನವನ್ನು ಇಟ್ಟುಕೊಳ್ಳಲಾಗಿದೆ. ದೇಶದ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಭಾಷೆ ಬಗ್ಗೆ ಅಭಿಮಾನಗಳನ್ನು ಯಾವ ರೀತಿ ಸಾಗ್ತಾ ಇದ್ದಾರೆ ಅನ್ನೋದರ ವ್ಯಕ್ತಿಗಳನ್ನು ಕುಳಿತುಕೊಂಡು ಮಾತನಾಡಿದ್ದಾರೆ. ನನ್ನ ಕವನದಲ್ಲಿ ಈ ಭಾಷೆ ನನ್ನದು, ಈ ನಾಡು ನನ್ನದು, ಈ ಸಂಸ್ಕೃತಿ ನನ್ನದು, ಎಲ್ಲರ ಮಾನವನ ಎದೆ ಅದು ಸುಡುಗಾಡು ಅಂತ ಅಂದ್ರೆ ಈ ಮಣ್ಣಿನ ಮೇಲೆ ನಾವು ಜನ್ಮವನ್ನು ಪಡೆದುಕೊಂಡ ಮೇಲೆ ಈ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆದಿ ಬೆಳೆದಂದರೆ ಅದನ್ನ ಒಪ್ಪಿಕೊಳ್ಳುವಂತ ತಪ್ಪಿಕೊಳ್ಳುವಂತ ಪ್ರೀತಿಸುವಂತ ಮನೋಭಾವನೆ ಎಲ್ಲರಿಗೂ ಬೇಕಾಗುತ್ತೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ಮಾತನಾಡಿ, ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಇಷ್ಟು ಅದ್ದೂರಿಯಾಗಿ ಮಾಡುತ್ತಿರುವುದನ್ನು ಕಂಡು ಬಹಳ ಸಂತೋಷವಾಗಿದೆ. ತಳಮಟ್ಟದಿಂದ ಕನ್ನಡ ಬೆಳವಣಿಗೆಯಾಗಬೇಕಾದರೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅರಕೆರೆ ಸೋಮಶೇಖರ್, ಯುವಕರು ಈ ಗ್ರಾಮದಲ್ಲಿ ತುಂಬಾ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಕೊರಟಗೆರೆ ಕ್ಷೇತ್ರ ತಪೋಭೂಮಿಯ ಕ್ಷೇತ್ರವಾಗಿದ್ದು ಕೊರಟಗೆರೆ ಕ್ಷೇತ್ರದ ಸೂರಿನಹಳ್ಳಿ ಗ್ರಾಮ ಕಲಾವಿದರ ಕಣಜವಾಗಿತ್ತು. ಈ ಭಾಗದ ಸಾಕಷ್ಟು ಕಲಾವಿದರು ರಾಜ್ಯಮಟ್ಟದಲ್ಲಿ ಹೆಸರಾಗಿದ್ದಾರೆ ಎಂದರು. ನಂತರ ಡ್ರಾಮಾ ಜೂನಿಯರ್ ಸೀಸನ್ 2 ಖ್ಯಾತಿಯ ದಿವ್ಯಶ್ರೀ, ಅಮೃತ ವರ್ಷಿಣಿ ಧಾರಾವಾಹಿ ನಟ ಸಿದ್ದೇಶ್, ಸಿಂಗರ್ ಮಸಾಲ ಮಂಜು, ಹುಸೇನಾಬಿ ಮತ್ತು ನಾಟಿ ವೈದ್ಯ ಔಬಳಯ್ಯ ಅವರನ್ನು ಸನ್ಮಾನಿಸಲಾಯಿತು. ರಾತ್ರಿ ಮೇಳೆಹಳ್ಳಿ ರಂಗ ಸಂಪನ್ಮೂಲ ಕೇಂದ್ರದಿಂದ ಮಹಡಿ ಮೇಲಿನ ಮನುಷ್ಯ ಸಾಮಾಜಿಕ ನಾಟಕವನ್ನು ಪ್ರದರ್ಶಿಸಲಾಯಿತು. ಮುಖಪಟ ವಿನ್ಯಾಸ ಮಾಡೋದು ಒಂದು ವಿಶಿಷ್ಟ ಕಲೆ ಎಂದು ಶಿಡ್ಲಘಟ್ಟದಲ್ಲಿ ಮುಖಪಟ ವಿನ್ಯಾಸಕರ ಅಜಿತ್ ಕೌಂಡಿನ್ಯ ತಿಳಿಸಿದ್ದಾರೆ. ಮುಖಪುಟ ವಿನ್ಯಾಸವೆಂಬುದು ಒಂದು ವಿಶಿಷ್ಟ ಕಲೆ. ಚಿತ್ರಕಲೆಯಂತೆಯೇ ಇದು ಕೂಡ ಕಲಾಕೃತಿ ಎಂಬಂತೆ ಒಪ್ಪಬಹುದು. ಮುಖಪುಟ ಕಲೆಯಲ್ಲಿ ಹೇರಳವಾದ ಪ್ರಯೋಗ ನಡೆಯುತ್ತಿವೆ ಎಂದು ಮುಖಪುಟ ವಿನ್ಯಾಸಕ ಅಜಿತ್ ಕೌಂಡಿನ್ಯ ತಿಳಿಸಿದರು. ಶಿಡ್ಲಘಟ್ಟದ ಕ್ರೆಸೆಂಟ್ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಸಾರಸ್ವತ ಪರಿಚಾರಿಕೆಯಿಂದ ಆಯೋಜಿಸಿದ್ದ ದಿವಂಗತ ವಿಜ್ಞಾನಿ ಹರೀಶ್ ಆರ್ ಭಟ್ ಅವರ ಶ್ರದ್ದಾಂಜಲಿ ಹಾಗೂ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಮುಖಪುಟ ವಿನ್ಯಾಸಗಳನ್ನು ಪ್ರದರ್ಶಿಸಿ ಮಾತನಾಡಿ, ಮುಖಪುಟ ವಿನ್ಯಾಸ ಮಾಡುವುದು ಕೂಡ ಅತ್ಯಂತ ಸೃಜನಶೀಲತೆಯಿಂದ ಕೂಡಿರುತ್ತದೆ. ಕಲೆಯ ಅಭಿವ್ಯಕ್ತಿಗೆ ತಂತ್ರಜ್ಞಾನವನ್ನು ಪೂರಕವಾಗಿ ಬಳಸಿಕೊಳ್ಳಬಹುದು. ಆದರೆ ತಂತ್ರಜ್ಞಾನಕ್ಕೂ ಮಿಗಿಲಾಗಿ ಕಲಾವಿದನ ಆಲೋಚನಾ ಕ್ರಮ, ಸೃಜನಶೀಲತೆ, ಚಿಂತನೆ, ಬಣ್ಣಗಳ ಆಯ್ಕೆ, ಅಭಿವ್ಯಕ್ತಿ ಎಲ್ಲವೂ ಬಹಳ ಮುಖ್ಯ. ಮುಖಪುಟ ರಚಿಸುವಾಗ ಹಲವು ಸವಾಲುಗಳು ಇರುತ್ತವೆ. ಓದುಗ ಖರೀದಿಸಲು ಆಕರ್ಷಕವಾಗಿರುವಂತೆಯೇ ಪುಸ್ತಕದ ಆಶಯವನ್ನ ಅದು ಬಿಂಬಿಸಬೇಕು ಎಂದು ಹೇಳಿದರು. ಒಂದು ಹೊದಿಕೆಯನ್ನು ತಯಾರು ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಈ ಹೊದಿಕೆ ಬಂಗಾರದ ಪದಕ ಅಥವಾ ಬೆಳ್ಳಿ ಪದಕದಲ್ಲಿ ಈ ಕೃತಿಗಳ ಹೊದಿಕೆಯನ್ನು ಮಾಡ್ತಾ ಇದ್ರು. ಸೊ ಅದು ಕವರ್ ಪೇಜ್ ಅಂತ ಆಮೇಲೆ ಜನ್ಮ ತಾಳ್ತಾ ಬಿಟ್ರೆ ಅದಕ್ಕೆ ಮುಂಚಿತವಾಗಿ ಈ ಪುಸ್ತಕಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅಥವಾ ಕೃತಿಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಫಲಕದ ಬದುಕೆಯನ್ನು ಹಾಕ್ತಾ ಇದ್ರು. ಅದು ಸಾಮಾನ್ಯವಾಗಿ ಬಂಗಾರದ್ದಾಗ್ತಾ ಇತ್ತು ಅಥವಾ ಬೆಳ್ಳಿದಾಗ್ತಾ ಇತ್ತು. ಬಹಳ ಸುಂದರವಾಗಿ ಚಿತ್ರಿತ ಮಾಡ್ತಾ ಇದ್ರು ಅದ್ರ ಮೇಲೆ. ಕಾರಣ ಅದರ ಸಂಸ್ಕೃತಿ, ಅವರ ಸಂಸ್ಕೃತಿ ಮತ್ತು ಆ ಪುಸ್ತಕ ಏನಕ್ಕೆ ಸಂಬಂಧಪಟ್ಟ. ಕನ್ನಡ ಸಾರಸ್ವತ ಪರಿಚಾರಿಕೆ ಅಧ್ಯಕ್ಷ ಬಿಆರ್ ಅನಂತಕೃಷ್ಣ, ಕ್ರೆಸೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ತಮೀಮ್ ಅನ್ಸಾರಿ, ಎಎಂ ತ್ಯಾಗರಾಜು, ವಿ ವೆಂಕಟರಮಣ ಇತರರು ಇದ್ದರು. ತುಮಕೂರಿನ 4ನೇ ವಾರ್ಡ್ನಲ್ಲಿ ಒಳಚರಂಡಿ ಉಕ್ಕಿ ಹರಿದು ಅವಾಂತರ ಸೃಷ್ಟಿಸಿತ್ತು. ತಕ್ಷಣ ಸಮಸ್ಯೆಗೆ ಸ್ಪಂದಿಸದ ನಗರ ಪಾಲಿಕೆ ಅಧಿಕಾರಿಗಳನ್ನು ಮಾಜಿ ಸಚಿವ ಸೊಗಡು ಶಿವಣ್ಣ ತರಾಟೆಗೆ ತೆಗೆದುಕೊಂಡರು. ತುಮಕೂರು ನಗರ 4 ಹಾಗೂ 5ನೇ ವಾರ್ಡ್ ಗ್ರಾಮದೇವತೆ ದೇವಸ್ಥಾನ ಮುಖ್ಯ ರಸ್ತೆಯಲ್ಲಿ ಒಳಚರಂಡಿಯ ಮ್ಯಾನ್ಹೋಲ್ ತೆರೆದುಕೊಂಡು ಕಲ್ಮಶ ರಸ್ತೆಯಲ್ಲಿ ಹರಿದು ಅವಾಂತರ ಸೃಷ್ಟಿಸಿತು. ಜನರ ದೂರಿನ ಮೇಲೆ ನಗರಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಅಧಿಕಾರಿಗಳೊಂದಿಗೆ ಬಂದಿದ್ದಾಗ ಮಾಜಿ ಸಚಿವ ಸೊಗಡು ಶಿವಣ್ಣ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡರು. ಒಳಚರಂಡಿಯ ಕಲ್ಮಶ ಅರಿದು ಇಡೀ ಪ್ರದೇಶದಲ್ಲೇ ದುರ್ನಾತ ಹೊಡೆಯುತ್ತಿದೆ. ನಾಗರಿಕರು ಉಸಿರುಕಟ್ಟಿ ಬದುಕುವಂತಹ ಪರಿಸ್ಥಿತಿ ಇದೆ. ಇಂತಹ ಸೂಕ್ಷ್ಮ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದಿರಿ ಎಂದು ಸೊಗಡು ಶಿವಣ್ಣ ಅಧಿಕಾರಿಗಳ ವಿರುದ್ದ ಹರಿಹಾಯ್ದರು. ನಂತರ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಿದರು. ನದಿಗಳ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಜಲಮೂಲ ಉಳಿಸಬೇಕಿದೆ ಎಂದು ಶಿಡ್ಲಘಟ್ಟದಲ್ಲಿ ನದಿ ಪುನಃಶ್ಚೇತನ ಟ್ರಸ್ಟ್ ಅಧ್ಯಕ್ಷ ವಿಶ್ವನಾಥನ್ ತಿಳಿಸಿದ್ದಾರೆ.
ನಂದಿ ಬೆಟ್ಟದ ತಪ್ಪಲಿನಲ್ಲಿ ಜನಿಸಿ ತಮಿಳುನಾಡಿನ ಸಮುದ್ರಕ್ಕೆ ಸೇರುತ್ತಿರುವ ದಕ್ಷಿಣ ಪಿನಾಕಿನಿ ನದಿ ಗುರುತೇ ಸಿಗದಂತೆ ಮರೆಯಾಗಿದ್ದು, ಒಂದು ಕಾಲದಲ್ಲಿ ಈ ಭಾಗದ ಜನರ ಜೀವ ನದಿಯಂತಿದ್ದ ಇದರ ಪುನಶ್ಚೇತನ ಮಾಡುವ ಕೆಲಸಕ್ಕೆ ಪ್ರತಿಯೊಬ್ಬರೂ ಮುಂದಾಗಬೇಕು ಅಂತ ದಕ್ಷಿಣ ಪಿನಾಕಿನಿ ನದಿ ಪುನಶ್ಚೇತನ ಟ್ರಸ್ಟ್ ಅಧ್ಯಕ್ಷ ಎನ್ ವಿಶ್ವನಾಥನ್ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿನ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ದಕ್ಷಿಣ ಪಿನಾಕಿನಿ ನದಿ ಪುನಶ್ಚೇತನ ಅಭಿಯಾನದ ಬಗ್ಗೆ ರೈತರೊಂದಿಗೆ ಮಾತುಕತೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನಂದಿ ಬೆಟ್ಟದ ವಾಯುವ್ಯಕ್ಕೆ ಇರುವ ಚನ್ನರಾಯನ ಬೆಟ್ಟದಲ್ಲಿ ಹುಟ್ಟುವ ದಕ್ಷಿಣ ಪಿನಾಕಿನಿ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಬರುವ 12 ತಾಲೂಕುಗಳ ಪೈಕಿ ಗ್ರಾಮೀಣ ಭಾಗದ 9 ತಾಲೂಕುಗಳ ಒಟ್ಟು 700 ಕಿರು ಜಲಾನಯನ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ಅಭಿಯಾನದಲ್ಲಿ ಕೈಗೊಳ್ಳುತ್ತಿದ್ದೇವೆ ಎಂದರು. ಅದು ಎಷ್ಟು ಬೀಳುತ್ತೆ ಅಂದರೆ ಅದು 8,000 mm ಅಂತ ಹೇಳ್ತಾರೆ. 8,000 ಅಂತ ಇಲ್ಲಿ ಎಷ್ಟು ಬೀಳುತ್ತೆ ಅಂತಂದ್ರೆ ನಿಮ್ಮಲ್ಲಿ 0.75 ಇಷ್ಟು ಹತ್ರ ಬೀಳುತ್ತೆ, ನೀವು ಅಲ್ಲಿ 8,000 ಬೀಳುತ್ತೆ. ಸೊ ಅದು ಹರಿದು ಹರಿದು ವೆಸ್ಟ್ ಅರೇಬಿಯನ್ ಸೀ ಕೆಲವು ಹೋಗುತ್ತೆ, ಬೇ ಆಫ್ ಬೆಂಗಾಲ್ ಕೆಲವು ಹೋಗುತ್ತೆ. ಅದರಲ್ಲೇ ನಾವು ಉಪಯೋಗಿಸಬೇಕಾದಂತಹ ನೀರು ಬೇಕಾದಷ್ಟಿದೆ, ಅದನ್ನು ಸರಿಯಾಗಿ ಶೇಖರಣೆ ಮಾಡಿ ಅದನ್ನು ಉಳಿಸ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಇದು. ಇದೇನು ನಾವು ನಿಮಗೆ ಪಾಠ ಹೇಳ್ಕೊಡಕ್ ಬಂದಿಲ್ಲ, ಯಾಕೆಂದ್ರೆ ನಿಮ್ಗೆಲ್ಲ ಫಾರ್ಮರ್ಸ್ಗೆ ಮೊದಲಿಂದ ಗೊತ್ತಿದೆ. ಪುನಶ್ಚೇತನ ಟ್ರಸ್ಟ್ನ ಸದಸ್ಯ ಸಾಹುಕಾರ್ ಮಾತನಾಡಿ, ಮುಂಬರುವ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ ಮೊದಲನೇ ವಾರ ನದಿ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಸ್ಥಳೀಯ ರೈತರು ಸೇರಿದಂತೆ ನಾಗರಿಕರು ನದಿ ಪುನಶ್ಚೇತನ ಕಾರ್ಯಕ್ಕೆ ಬೆಂಬಲ ನೀಡಬೇಕು, ಮುಂದಿನ ತಲೆಮಾರಿಗೆ ಉತ್ತಮ ಪರಿಸರ ಸೇರಿದಂತೆ ಜಲಮೂಲಗಳನ್ನು ಕೊಡಬೇಕಾದ ಅಗತ್ಯತೆ ಪ್ರತಿಯೊಬ್ಬರ ಮೇಲಿದೆ ಎಂದರು. ನಿವೃತ್ತ ಕೃಷಿ ವಿಜ್ಞಾನಿ ಪ್ರಭಾಕರ್ ಶೆಟ್ಟಿ, ಟ್ರಸ್ಟ್ನ ಎಂಎಸ್ ಸ್ವಾಮಿನಾಥನ್, ಶ್ಯಾಮ್ ಪ್ರಸಾದ್, ಸರ್ವೇಶ್, ತಂಗರಾಜು, ವೆಂಕಟರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮುನಾ ಧರ್ಮೇಂದ್ರ, ಸದಸ್ಯ ಆರ್ಎ ಉಮೇಶ್, ರೂಪೇಶ್ ಇತರರು ಪಾಲ್ಗೊಂಡಿದ್ದರು. ವಕೀಲರ ಮೇಲೆ ಪೊಲೀಸರು ಉದ್ದೇಶಪೂರ್ವಕವಾಗಿ ದೂರು ದಾಖಲಿಸಿರುವ ಕ್ರಮವನ್ನು ಖಂಡಿಸಿ ಕುಣಿಗಲ್ನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ಕಳೆದ ಶನಿವಾರ ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರತಿ ದೂರು ದಾಖಲು ಮಾಡಿದ್ದರಿಂದ ವಕೀಲರ ಕರ್ತವ್ಯಕ್ಕೆ ಚ್ಯುತಿಯಾಗಿದೆ ಎಂದು ಆರೋಪಿಸಿ, ವಕೀಲರಿಗೆ ನ್ಯಾಯಾಂಗದ ಅಧಿಕಾರಿಗಳಿಗೆ ಸೂಕ್ತ ರಕ್ಷಣೆ ಕಲ್ಪಿಸುವಂತೆ ಆಗ್ರಹಿಸಿ ವಕೀಲರು ಅನಿರ್ದಿಷ್ಟಾವಧಿ ಕಲಾಪದಿಂದ ಹೊರಗುಳಿದು ಕುಣಿಗಲ್ನಲ್ಲಿ ಧರಣಿ ಆರಂಭಿಸಿದರು. ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ವಕೀಲರ ಸಂಘದ ಸದಸ್ಯ ಹರ್ಷ ಮೇಲೆ ಹಲ್ಲೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಕುಣಿಗಲ್ ಪೊಲೀಸರು ಹಲ್ಲೆ ನಡೆಸಿದ ಆರೋಪಿ ಸಂಬಂಧಿಕರಿಂದ ದೂರು ಪಡೆದು ವಕೀಲರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಎಂದು ಆರೋಪಿಸಿದ ವಕೀಲರು ಸಂಘದ ಅಧ್ಯಕ್ಷ ಕೆಂ ತಿಮ್ಮಪ್ಪ ನೇತೃತ್ವದಲ್ಲಿ ನ್ಯಾಯಾಲಯ ಕಲಾಪ ಪ್ರಾರಂಭವಾಗುವ ವೇಳೆಗೆ ಕಲಾಪದಿಂದ ಹೊರಗುಳಿದು ಸಭೆ ಸೇರಿ ಪೊಲೀಸರ ದಮನಕಾರಿ ನೀತಿ ಖಂಡಿಸಿದರು. ಈ ವೇಳೆ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ ಮಾತನಾಡಿ, ಇಂದು ಸರ್ವೋಚ್ಚ ನ್ಯಾಯಾಲಯಗಳೇ ರಾಜಿ ಸಂಧಾನ ಮೂಲಕ ಪ್ರಕರಣ ಇತ್ಯರ್ಥಗೊಳಿಸಲು ಸೂಚಿಸಿವೆ. ಅದರಂತೆ ವಕೀಲರು ರಾಜಿ ಸಂಧಾನ ಮಾಡಿಸಿದ್ದು, ಇದರಿಂದ ಅಸಂಧಾನಗೊಂಡು ವಕೀಲರ ಮೇಲೆ ನ್ಯಾಯಾಲಯ ಆವರಣದಲ್ಲಿ ಚಾಕುವಿನಿಂದ ಹಲ್ಲೆ ನಡೆಸುವುದು ಗಂಭೀರ ಅಪರಾಧ. ಈ ಘಟನೆಯಿಂದ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಸಿಬ್ಬಂದಿ ಅಧಿಕಾರಿಗಳು ವಕೀಲರಿಗೆ ಭದ್ರತೆ ಇಲ್ಲದಂತಾಗಿದೆ. ಘಟನೆಯ ನಂತರ ಪೊಲೀಸರು ಹಲ್ಲೆಗೆ ಒಳಗಾದ ವಕೀಲರ ಮೇಲೆ ಒತ್ತಡಕ್ಕೆ ಮಣಿದು ಪ್ರತಿ ದೂರು ಪಡೆದು ಕೂಡಲೇ ಪ್ರಕರಣ ದಾಖಲು ಮಾಡಿರುವುದು ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಎಂದು ಕಿಡಿಕಾರದರು. ಇವತ್ತು ಏನು ನಮ್ಮ ವಕೀಲರು ಅವರು ನ್ಯಾಯಿಕ ವ್ಯವಹರಣೆಗಳನ್ನ ಮಾಡ್ತಾ ಇದ್ದಂತ ವ್ಯವಹರಣೆಗೆ ನ್ಯಾಯಿಕ ಒಂದು ವ್ಯವಹರಣೆಗೆ ಸಂಬಂಧಪಟ್ಟಂತೆ ನಡೆದಿರೋ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆವರಣದೊಳಗಡೆ ವಕೀಲರ ಮೇಲೆ ಚಾಕು ಯತ್ನ ಮಾಡಿ ಹಲ್ಲೆ ಮಾಡಿರುವಂತದ್ದು ಮೊನ್ನೆ ಶನಿವಾರ ನಡೆದಿದೆ. ನಿರ್ಭಯವಾಗಿ ವೃತ್ತಿ ನಡೆಸೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಇವತ್ತು ಏನಾಗ್ತದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲೆಲ್ಲ ಎಲ್ಲ ಪ್ರಕರಣಗಳನ್ನು ಆದಷ್ಟು ರಾಜಿ ಸಂಧಾನ ಮುಖೇನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಕೀಲರು ಕೂಡ ಆ ಕಕ್ಷಿದಾರಗಳನ್ನ ಕರೆದು ರಾಜಿ ಸಂಧಾನ ಮುಖೇನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ದುರಂತ ರಾಜಿ ಮಾಡಿಕೊಂಡು ಹೋಗಿ ಇನ್ನು ಒಂದ್ ತಿಂಗಳೋ ಒಂದೂವರೆ ತಿಂಗಳಲ್ಲೋ ಟೈಮ್ ತಗೊಂಡೋಗಿ ಬಂದು ಹಣನ ರಾಜಿ ಸಂಧಾನದಲ್ಲಿ ಒಪ್ಕೊಂಡಂಗೆ ಹಣ ಕೊಟ್ಟುಬಿಟ್ಟು ನಾವು ಪ್ರಕರಣ ಇತ್ಯರ್ಥ ಪಡಿಸ್ಕೊತೀವಿ ಅಂತ ಹೇಳಿ ಹೋಗಿ ಆ ಒಂದೂವರೆ ತಿಂಗಳಾದ್ಮೇಲೆ ಆ ವಕೀಲರುಗಳ ಮೇಲೆ ಆರೋಪಿತರು ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಸೈನ್ ಹಾಕಿಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ ಪ್ರಕರಣನ ಬುಕ್ ಮಾಡುವಂತ ವ್ಯವಸ್ಥೆ ಇವತ್ತ ನಮ್ಮ ವಕೀಲರುಗಳ ಮೇಲೆ ಆಗಿದೆ. ಅವರಿಗೆ ಒಂದು ವಿವೇಚನಾಧಿಕಾರ ಇದೆ. ಪೊಲೀಸ್ನವರು ಅವರ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡವ್ರೆ. ಈ ವಕೀಲರ ವಿರುದ್ಧ ಉದ್ದೇಶಪೂರ್ವಕವಾಗಿ ಕೌಂಟರ್ ಕೇಸ್ನ ಬುಕ್ ಮಾಡಿ ವಕೀಲರನ್ನ ಎಣೆಯಕ್ಕೆ ಪ್ರಯತ್ನ ಪಟ್ಟವ್ರೆ. ಅದರಿಂದ ಇವತ್ತು ನಮ್ಮ ಸಂಘದೊಳಗಡೆ ನಿರ್ಣಯ ಆಗಿದೆ. ಆ ಏನು ಇವತ್ತು ನಮ್ಮ ಕುಣಿಗಲ್ ತಾಲೂಕಿನೊಳಗಡೆ DYSP ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ
ಅವರು ಅವರ ಕರ್ತವ್ಯಕ್ಕೆ ಚ್ಯುತಿ ತಂದವರೇ, ಅವ್ರು ಇರೋ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡವ್ರೆ. ಅವರು ಕಾನೂನುಬದ್ಧವಾಗಿ ಅವರ ಡಿಸ್ಕ್ರಿಷನರಿ ಕೇಸ್ ರಿಜಿಸ್ಟರ್ ಮಾಡೋದ್ರೊಳಗಡೆ ಕಾನೂನುಬದ್ಧವಾಗಿ ನಡ್ಕೊಂಡಿಲ್ಲ, ಅದರಿಂದ ಅವ್ರ ಮೇಲೆ ಶಿಸ್ತು ಕ್ರಮ ತಗಬೇಕು, ಅವ್ರನ್ನ ಅಮಾನತ್ತು ಪಡಿಸಬೇಕು. ಅಲ್ಲಿವರೆಗೂ ಕೂಡ ಕುಣಿಗಲ್ಲನ ವಕೀಲರುಗಳು ನ್ಯಾಯಾಲಯದ ಕಲಾಪುರದೊಳಗಡೆ ನಾವು ಭಾಗವಹಿಸಲ್ಲ ಅಂತ. ವಕೀಲ ಚಂದ್ರೇಗೌಡ ಮಾತನಾಡಿ, ಇಡೀ ಘಟನೆಗೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಪಿಎಸ್ಐ ಸಿಪಿಐ ನೇರ ಕಾರಣ. ಹಲ್ಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿಯ ಸ್ನೇಹಿತನಾಗಿರುವ ಪಿಎಸ್ಐ ವಿನಾಕಾರಣ ವಕೀಲರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆ ನಡೆದು ಸದರಿ ಅಧಿಕಾರಿ ಮತ್ತು ಕುಣಿಗಲ್ ಠಾಣೆಯ ಸಿಪಿಐ ಡಿವೈಎಸ್ಪಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ದಾಖಲಾಗಿರತಕ್ಕಂತಹ ಸುಳ್ಳು ಪ್ರಕರಣ ಮತ್ತೆ ಕುಣಿಗಲ್ನಲ್ಲಿ ದಾಖಲಾಗಿರತಕ್ಕಂತಹ ಸುಳ್ಳು ಪ್ರಕರಣ, ಈ ಎರಡೂ ಸುಳ್ಳು ಪ್ರಕರಣಗಳನ್ನ ಪೊಲೀಸರು ವ್ಯವಸ್ಥಿತವಾಗಿ ನಮ್ಮ ವಕೀಲರ ವಿರುದ್ಧ ಹಾಕಿದ್ದಾರೆ. ಈ ಬಗ್ಗೆ ನಿನ್ನೆಯಿಂದನೂ ಕೂಡ ಮಾಧ್ಯಮದಲ್ಲಿ ಮತ್ತೆ ದಿನಪತ್ರಿಕೆಗಳಲ್ಲಿ ವರದಿ ಕೂಡ ಪ್ರಕಟ ಆಗಿದೆ. ಕೂಡಲೇ ಈ ರಾಜ್ಯದ ಗೃಹ ಸಚಿವರು ಇದರ ಬಗ್ಗೆ ವರದಿ ತರಿಸಿಕೊಂಡು ಯಾರು ತಪ್ಪಿಸ್ತಂಥ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಗೆದುಕೊಳ್ಳಬೇಕು. ಆ ಕ್ರಮ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಕುಣಿಗಲ್ ನ್ಯಾಯಾಲಯದ ಕಲಾಪಕ್ಕೆ ಹಾಜರಾಗೋದಿಲ್ಲ. ಸಂಘದ ಕಾರ್ಯದರ್ಶಿ ಸಾವಿತ್ರಿ ಬಾಯಿ, ವಕೀಲರಾದ ರಾಜೇಶ್ ಗೌಡ, ನಾರಾಯಣಗೌಡ, ರವಿಚಂದ್ರ, ಸಿಂಗಯ್ಯಗೌಡ, ಮುಮ್ತಾಜ್ ಅಹಮದ್ ಇತರರು ಪಾಲ್ಗೊಂಡಿದ್ದರು. ತುಮಕೂರಿನ ರೈಲ್ವೆ ನಿಲ್ದಾಣ ರಸ್ತೆಯ ಎರಡು ಅಂಗಡಿಗಳಲ್ಲಿ ಕಳುವಿಗೆ ಪ್ರಯತ್ನ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರು. ತುಮಕೂರಿನ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ವಾಣಿಜ್ಯ ಮಳಿಗೆಯೊಂದರಲ್ಲಿ ಶಟರ್ ತೆಗೆದು ಕಳ್ಳತನ ಪ್ರಯತ್ನ ನಡೆದಿದೆ. ಬುಕಿಂಗ್ ಕಚೇರಿ ಹಾಗೂ ಪಾನ್ ಕಾರ್ಡ್ ಕಚೇರಿಯ ಶಟರ್ ಮೀಟಿ ಕಳವಿಗೆ ಯತ್ನಿಸಲಾಗಿದೆ. ಅಂಗಡಿಯಲ್ಲಿ ಏನೇನು ಕಳವಾಗಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಪೊಲೀಸರು, ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಬಂದು ಪರಿಶೀಲಿಸಿದರು. ಈ ರಸ್ತೆಯಲ್ಲಿ ಆಗಿಂದಾಗ್ಗೆ ಅಂಗಡಿಗಳ ಕಳ್ಳತನ ನಡೆಯುತ್ತಿದೆ. 6 ತಿಂಗಳ ಹಿಂದೆ ಇದೇ ಕಟ್ಟಡದ ಅಂಗಡಿಯಲ್ಲಿ ಕಳ್ಳತನವಾಗಿತ್ತು. ಕಳ್ಳತನ ತಡೆಯಬೇಕು, ರಾತ್ರಿ ವೇಳೆ ಈ ಭಾಗದಲ್ಲಿ ಪೊಲೀಸ್ ಬೀಟ್ ಹೆಚ್ಚಿಸಬೇಕು, ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ವ್ಯಾಪಾರಿಗಳು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಇದು ನಗರದ ಮಧ್ಯಭಾಗದಲ್ಲಿದ್ದು ಎದುರುಗಡೆನೆ ವುಮೆನ್ಸ್ ಹಾಸ್ಟೆಲ್ ಮತ್ತೆ ಡಿಗ್ರಿ ಕಾಲೇಜ್ ಇದೆ. ಇಂತಹ ಜನನಿಗ್ರಹ ಪ್ರದೇಶದಲ್ಲಿ ರಾತ್ರಿ ಕಳ್ಳತನ ಇದ್ದಿದೆ. ಇಲ್ಲಿ ಎರಡು ಓವರ್ ಶೇಟರ್ ಇಟ್ಟಿದ್ದಾರೆ. ಇದು ಸಿದ್ಧಿವಿನಾಯಕ ಆನ್ಲೈನ್ ಅಂತೇಳಿ ಅದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಆಫೀಸ್ ಮಾಡಿದ್ದಾರೆ. ಯಾರೋ ದಶಕಗಳು ನೋಡ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಬೀಟ್ ಮಾಡ್ತಾ ಇರೋ ಪೊಲೀಸರು ನಾವು ಕೇಳ್ಕೊಂಡು ಇಷ್ಟೇ, ಪ್ರತಿದಿನ ಇಲ್ಲಿ ಬಂದು ಅಕ್ಕಪಕ್ಕ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು, ಯಾರು ಕಳ್ಕೊಂಡು ಆಗಿರ್ತಾನಾಗಿ ನಮಗೆ ನೋವು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ರಿಕ್ವೆಸ್ಟ್ ಮಾಡ್ತೇನೆ. 6 ತಿಂಗಳ ಮುಂದೆ ಈ ರೋಡಲ್ಲಿ ಅವಾಗವಾಗ ನಡೀತಾನೆ ಇರುತ್ತೆ ಇದು. ಆದ್ದರಿಂದ ನಾವು ಆರಕ್ಷಕರಿಗೆ ಕೊನೆ ಮಾಡ್ಕೊಳ್ಳೋದು ಇಷ್ಟೇ, ಮಾಧ್ಯಮದ ಮೂಲಕ ದಯವಿಟ್ಟು ಈ ರೋಡಲ್ಲಿ ಯಾವುದೇ ರೀತಿ ಕಳ್ಳತನ. ವಿಜಯಪುರ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಂಸದ ವೀರಪ್ಪ ಮೊಯ್ಲಿ ಅವರನ್ನು ಅಭಿನಂದಿಸಿದರು. ದೇವನಹಳ್ಳಿ ಹಾಗೂ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಸಂಸದ ವೀರಪ್ಪ ಮೊಯ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಎರಡೂ ಬ್ಲಾಕ್ಗಳಿಗೆ ವಿವಿಧ ಪದಾಧಿಕಾರಿಗಳು ನೇಮಕವಾಗಲು ಸಹಕರಿಸಿದ ಸಂಸದರಿಗೆ ನೂತನ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿ ಪಕ್ಷ ಸಂಘಟನೆಗೆ ಶ್ರಮಿಸುವುದಾಗಿ ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಮುಖಂಡ ವಿ ಮಂಜುನಾಥ್ ಹೇಳಿದರು. ಪಕ್ಷ ಸಂಘಟನೆಯನ್ನ ಬೇರು ಮಟ್ಟದಿಂದ ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಹೊತ್ತು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇವತ್ತು ಹಾಗೇನೆ ನಮ್ಮ ಒಂದು ಏನು ಒಂದು 30 ವರ್ಷಗಳ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ಇವತ್ತು ನಮ್ಮನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರನ್ನಾಗಿ ನೇಮಕಾತಿ ಆದೇಶವನ್ನು ಇವತ್ತು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಇವರೆಲ್ಲರ ನಮ್ಮ ತಾಲೂಕಿನ ಎಲ್ಲ ಮುಖಂಡರ ಒಂದು ಒಂದು ಮನವಿಯನ್ನು ಪರಿಗಣಿಸಿ ನಮಗೆ ನೀಡಿದ್ದಾರೆ. ಆ ಒಂದು ಪದವಿಗೆ ಯಾವುದೇ ಚ್ಯುತಿ ಬರದ ರೀತಿ ಪಕ್ಷದ ಸಂಘಟನೆ ಕಾರ್ಯಕರ್ತರು ನಮ್ಮನ್ನು ನಾವು ತೊಡಗಿಸಿಕೊಂಡು ಮುಂಬರುವ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಮಾಡುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೈ ಹಾಕ್ತೇವೆ, ಮನಸ್ಸು ಮಾಡ್ತೇವೆ ಮತ್ತು ಸಂಕಲ್ಪ ತೊಟ್ಟಿದ್ದೇವೆ, ನಮ್ಮ ಶ್ರಮವನ್ನು ಹಾಕ್ತೇವೆ ಅಂತಕ್ಕಂಥ ಮಾತುಗಳು ಇವತ್ತೆಲ್ಲರ ಪರವಾಗಿ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ. ಮಾಜಿ ಶಾಸಕ ವೆಂಕಟಸ್ವಾಮಿ, ಬ್ಲಾಕ್ ಅಧ್ಯಕ್ಷರಾದ ಮಾರುತಿ ರಾಮಚಂದ್ರಪ್ಪ, ಮುಖಂಡರಾದ ಜಗನ್ನಾಥ್, ಮಾರುತಿ ಎನ್ಜಿ ಮಂಜುನಾಥ್, ಸುರೇಶ್ ಕುಮಾರ್ ಹಾಜರಿದ್ದರು. ನೆಲಮಂಗಲ ಕ್ಷೇತ್ರಕ್ಕೆ ತಾವು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿರುವುದಾಗಿ ಯುವ ಮುಖಂಡ ಪ್ರಫುಲ್ ಕುಮಾರ್ ಹೇಳಿದ್ದಾರೆ.
ನೆಲಮಂಗಲ ಮೀಸಲು ಕ್ಷೇತ್ರದಲ್ಲಿ ತಾವು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಟಿಎನ್ ನರಸಿಂಹಮೂರ್ತಿ ಅವರ ಮೊಮ್ಮಗ ಎಂ ಪ್ರಫುಲ್ ಕುಮಾರ್ ಹೇಳಿದ್ದಾರೆ. ನೆಲಮಂಗಲ ತಾಲೂಕು ಕುಲುವನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಯುವ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ತಮ್ಮನ್ನ ಬೆಂಬಲಿಸಲಿದ್ದಾರೆ ಎಂದರು. 10 ವರ್ಷಗಳಿಂದ ನೆಲಮಂಗಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ, ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಜನಪರ ಯೋಜನೆಗಳು ಪಕ್ಷದ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು. ಅಧ್ಯಕ್ಷರು ಶ್ರೀ ಡಾಕ್ಟರ್ ಶ್ರೀ ಪರಮೇಶ್ವರ್ ಅವರು ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಹಾಗೂ ಮಾನವ ಹಕ್ಕುಗಳ ವಿಭಾಗದ ಉಪಾಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿದ್ದ. 2018 ನಿಮ್ಮೆಲ್ಲರೂ ಗೊತ್ತಿದ್ರೊಳಗೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಎಲೆಕ್ಷನ್ಗೆ ಕೆಲಸ ಮಾಡುವ ಉದ್ದೇಶದಿಂದ ಸಾಕಷ್ಟು ಜವಾಬ್ದಾರಿಗಳನ್ನು ನಮ್ಮ ಅಧ್ಯಕ್ಷರು ಕೂಡ ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನು ನನಗೂ ಕೂಡ ಎಲ್ಲರೂ ಕೊಟ್ಟಂಗೆ ನನಗೂ ಕೊಟ್ಟಿದ್ದಾರೆ. ಆಮೇಲೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಇವತ್ತು ನಾನು ನಿಮ್ಮೆಲ್ಲರೂ ಕೂಡ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಎಸ್ಸಿ ಘಟಕ ರಾಜ್ಯಾಧ್ಯಕ್ಷ ಕನಿರಾಮ್ ರಾಥೋಡ್, ಮುಖಂಡರಾದ ಎಂ ಪಾಟೀಲ್, ನಾಗರಾಜು, ಕಿರಣ್ ಕುಮಾರ್, ಗೋಪಾಲ್ ಗೌಡ ಹಾಜರಿದ್ದರು. ತುಮಕೂರು ನಗರ ಪಾಲಿಕೆ ಆವರಣದ ಕಡಿದ ಮರಗಳನ್ನು ತೆರವು ಮಾಡಲಾಯಿತು. ವಿರೋಧದ ನಡುವೆ ನಗರ ಪಾಲಿಕೆ ಅರಣ್ಯ ಇಲಾಖೆ ಮರ ಕಡಿಯಲು ನೆರವಾಗಿದ್ದವು. ತುಮಕೂರು ನಗರ ಪಾಲಿಕೆ ಆವರಣದಲ್ಲಿದ್ದ ಮರಗಳನ್ನು ಕಡಿದು ವಿವಾದ ಪ್ರಕರಣ ನ್ಯಾಯಾಲಯದಲ್ಲಿ ಇನ್ನೂ ವಿಚಾರಣೆಯಲ್ಲಿದೆ. ಈ ನಡುವೆ ಕಡಿದಿದ್ದ ಮರಗಳು ತ್ಯಾಜ್ಯ ತೆರವು ಮಾಡಲಾಗಿತ್ತು. ಪಾಲಿಕೆ ಆವರಣ ಸ್ವಚ್ಛಗೊಳಿಸುವ ಜೊತೆಗೆ ಒಣಗಿರುವ ಮರಗಳ ತ್ಯಾಜ್ಯಕ್ಕೆ ಕಿಡಿಗೇಡಿಗಳಿಂದ ಬೆಂಕಿಗೆ ಆಹುತಿಯಾಗುವ ಅಪಾಯವಿರುವುದರಿಂದ ತೆರವು ಮಾಡಲಾಗುತ್ತಿದೆ ಎಂದು ಪಾಲಿಕೆ ಅಧಿಕಾರಿಗಳು ಹೇಳಿದ್ದಾರೆ. ಟೆಂಡರ್ ಕರೆದು ಕಡಿದ ಮರಗಳನ್ನು ಹರಾಜು ಮಾಡಲಾಗಿದೆ. 135,600 ರೂಪಾಯಿಗಳಿಗೆ ಹರಾಜು ಮಾಡಿದ್ದು, ಇದರ ಜೊತೆಗೆ ಪ್ರತಿ ಮರಕ್ಕೆ 2,000 ರೂಪಾಯಿನಂತೆ 12 ಮರಗಳಿಗೆ ನಗರಪಾಲಿಕೆ ಅರಣ್ಯ ಇಲಾಖೆಗೆ ಪಾವತಿಸಬೇಕಾಗಿದೆ. ಸುಮಾರು 5 ಕೋಟಿ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಟೆಂಡರ್ ಕರೆದು 6-7 ತಿಂಗಳಾಗಿತ್ತು. ಮರ ತೆರವು ಮಾಡಬೇಕಾದ ಕಾರಣ ಕಟ್ಟಡ ನಿರ್ಮಾಣ ಕಾಮಗಾರಿ ವಿಳಂಬವಾಗಿದೆ. ಪಾಲಿಕೆ ಆವರಣದಲ್ಲಿ ಮರ ಕಡಿಯಬಾರದು, ಮರ ಉಳಿಸಿ ಕಟ್ಟಡ ನಿರ್ಮಿಸಿ ಎಂದು ಪರಿಸರವಾದಿಗಳು ಹೋರಾಟ ಮಾಡಿದ್ರು. ಈ ನಡುವೆ ರಾತ್ರೋರಾತ್ರಿ ಮರ ಕಡಿಯಲಾಗಿತ್ತು. ಇದನ್ನು ಖಂಡಿಸಿ ಪರಿಸರವಾದಿಗಳು ಪ್ರತಿಭಟನೆ ನಡೆಸಿದರಲ್ಲದೆ ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.